गुकारुन्धकारस्तु ऋकारस्थनिवर्तकः अन्धकारनिर्वात्यु गुरुरित्यभिधीयते। गु ಎಂದರೆ ಅಂಧಕಾರ, ರು ಎಂದರೆ ಅಂಧಕಾರವನ್ನು ನಿವಾರಿಸುವುದು. ಶಾಬ್ದಿಕವಾಗಿ ಗುರುವೆಂದರೆ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ಕೊಟ್ಟು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಅವನಿಗೆ ಮಾರ್ಗದರ್ಶನ ಮಾಡುವಾತ. ಶಿಕ್ಷಕ ಎಂಬುದೊಂದು ಹೊಟ್ಟೆ ಪಾಡಿಗೆ ದುಡಿಯುವ ವೃತ್ತಿಯಲ್ಲ. ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡಿ ದೇಶದ ಭದ್ರತೆಗೆ ಶ್ರಮಿಸುವ ಜವಾಬ್ದಾರಿಯುತ ಕಾರ್ಯವದು. ಬಂಡೆಗಲ್ಲಿನಂತಿರುವ ಜೀವವನ್ನು ಕೆತ್ತಿ ಕೆತ್ತಿ ಶಿಲ್ಪವನ್ನಾಗಿ ಮಾಡಿ ಆ ಶಿಲ್ಪಕ್ಕೊಂದು ಜೀವ ತುಂಬಿ ಮನುಕುಲದ ಉದ್ಧಾರಕ್ಕೆಂದು ತಯಾರು ಮಾಡುವ ಸೃಷ್ಟಿಕರ್ತರವರು. ತಂದೆ ತಾಯಿ ಬದುಕು ನೀಡಿದ್ದರೆ ಆ ಬದುಕಿಗೊಂದು ಅರ್ಥ ನೀಡಿದವರು ಶಿಕ್ಷಕರು. ಅದರಲ್ಲೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ಕೊಡುಗೆಯನ್ನಂತೂ ನಿರ್ಲಕ್ಷಿಸಲಾಗದು. ಬದುಕು ಕಟ್ಟುವ ದಾರಿಯಲ್ಲಿ ತಳಪಾಯ ಹಾಕಿದವರದ್ದೇ ಪ್ರಮುಖ ಸ್ಥಾನ. ಏನನ್ನು ಅರಿಯದ ವಯಸ್ಸಿನ ಮಕ್ಕಳ ಎದೆಯಲ್ಲಿ ಅವರು ಬಿತ್ತುವ ಬೀಜವೇ ನಾಳೆ ಮರವಾಗಿ ಸಮಾಜಕ್ಕೆ ಫಲ ನೀಡುವುದು. ಹೀಗಾಗಿ ಬೀಜ ಬಿತ್ತುವರ ಕೈಯಲ್ಲೇ ಎಲ್ಲ ಜವಾಬ್ದಾರಿ ಕೇಂದ್ರವಾಗಿದೆ. ಅವರ ಈ ಜವಾಬ್ದಾರಿಯುತ ಬದುಕು ಮತ್ತು ಶಿಕ್ಷಕ ಜೀವನ ಅವರಿಗೆ ನೀಡಿದ ಸಂತೃಪ್ತಿಯ ಕುರಿತು ಅವರದೇ ಮಾತುಗಳಲ್ಲಿ ಕೇಳೋಣ, ಬನ್ನಿ. ನಮಸ್ಕಾರ, ನಾನು ಸರಸ್ವತಿ ದೇಸಾಯಿ, ಬೆಳಗಾವಿ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ಉಷಾದೇವಿ ಗೋಟೆ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು 28 ವರ್ಷಗಳಿಂದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಆ ಒಂದು ಕಾರ್ಯ ನನಗೆ ಬಹಳ ಸಂತೃಪ್ತಿಯನ್ನು ತಂದಿದೆ. ನಮ್ಮ ವಿದ್ಯಾರ್ಥಿನಿಯರು ಅವರು ಮಾಡುತ್ತಿರುವ ಸಾಧನೆಯನ್ನು ನೋಡಿದಾಗ ನನಗೆ ಬಹಳ ಖುಷಿಯಾಗಿದೆ. ಮಕ್ಕಳು ಈ ತೋರುತ್ತಿರುವ ಗೌರವ ಬಿಟ್ಟರೆ ಇನ್ನೊಂದು ಕೂಡ ಶಿಕ್ಷಕಿಯರಿಗೆ ಮತ್ತಿನ್ನೇನು ಬೇಕು? ಹೀಗಾಗಿ ಈ ಕ್ಷೇತ್ರದಲ್ಲಿ ನಾನು ಇದನ್ನು ಬೈ ಚಾನ್ಸ್ ಬಂದಿಲ್ಲ, ನಾನು ಚಾಯ್ಸ್ ಮಾಡಿಕೊಂಡು ಈ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯಿಸಿದ್ದೇನೆ. ಇದು ನನಗೆ ಸಂತೃಪ್ತಿಯನ್ನು ತಂದಿದೆ. ಸ್ವಾಮಿ ವಿವೇಕಾನಂದರ ಮಾತು ನನಗೆ ನೆನಪಾಗುತ್ತದೆ, ಸರ್ವತ್ರ ಶಿಕ್ಷಕ ರಾಷ್ಟ್ರ ರಕ್ಷಕ ಎಂಬ ವಿವೇಕಾನಂದರ ಮಾತು ನನಗೆ ನೆನಪಾಗ್ತಾ ಇದೆ. ನಾನು ಮತ್ತೊಮ್ಮೆ ಜನ್ಮ ತಾಳುವುದಾದರೆ ಇದೇ ಭರತ ಭೂಮಿಯಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ ಮತ್ತೆ ಹೆಣ್ಣಾಗಿ ಮತ್ತೆ ಶಿಕ್ಷಕಿಯಾಗಿ ಜನ್ಮ ತಾಳ್ಬೇಕು ಎಂಬುದು ನನ್ನ ಬಹಳ ಮಹತ್ವವಾದ ಆಸೆ ಇದೆ. ಇದಕ್ಕಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನನಗೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು.